ಇವತ್ತಿನ ಮತ್ತು ನಿನ್ನೆ ಡೆವಲಪ್ಮೆಂಟ್ಗಳನ್ನು ಬೆಳವಣಿಗೆಗಳನ್ನು ನೀವು ನೋಡ್ತಾ ಇದ್ರಿ. ಆ್ಯಂಡ್ ಪವರ್ ಟಿ ವಿ ಈ ವಿಚಾರವನ್ನು, ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ವಿಚಾರವನ್ನು ಹೊರಗಡೆ ತಂದಿದ್ದು ಮೊದಲು ಅನ್ನೋದು ಇಡೀ ಭಾರತಕ್ಕೆ ಗೊತ್ತಿರುವಂಥ ವಿಚಾರ. ಆದರೆ ಆ ನಡುವೆ ನಮ್ಗೆ ಸಾಮಾನ್ಯವಾಗಿ ಅರ್ಥ ಆಗುತ್ತೆ, ಕುಮಾರಸ್ವಾಮಿಯವರಿಗೆ ಒಂದು ಕಡೆ ಪಕ್ಷದ ಕಡೆಯಿಂದ, ಇನ್ನೊಂದು ಕಡೆ ಕುಟುಂಬದ ಕಡೆಯಿಂದ ಸಿಕ್ಕಾಪಟ್ಟೆ ಒತ್ತಡ ಇದೆ, ಬಹಳ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವೆಲ್ಲದರ ನಡುವೆ ಅವರು ಬೇರೆ ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದು ಕಡೆ ಸ್ಟೇ ತರ್ತಾರೆ, ಮಾರನೇ ದಿನ ಬೆಳಿಗ್ಗೆ 1-1.5 ಗಂಟೆ ಅದೇ ಪ್ರಕರಣದ ಬಗ್ಗೆ ಮಾತನಾಡ್ತಾರೆ. ಮಾಧ್ಯಮಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಸ್ಟೇ ತಂದಿದ್ದಾರೆ ಅದ್ರ ಬಗ್ಗೆನೇ ಮಾತನಾಡ್ತಿದ್ದಾರೆ, ಪ್ರಸಾರ ಮಾಡಬೇಕಾ ಬೇಡವಾ ಅಂತ. ಏನೋ ಗೊತ್ತಿಲ್ಲ, ಈ ಓವರ್ ಫ್ರಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಏನೇನು ಆಗಬಹುದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದರ ನಡುವೆ ಈಗ ಕುಮಾರಸ್ವಾಮಿಯವರಿಗೆ ಈ ಪ್ರಕರಣದ ಮೂಲ ಕರ್ತೃ ಯಾರಿದ್ದಾರೆ ಅವ್ರ ಮೇಲೆ ಕೋಪಕ್ಕಿಂತ ಇದನ್ನು ಹೊರಗಡೆ ತಂದವರು, ಅದನ್ನು ಪ್ರಸಾರ ಮಾಡಿದವ್ರ ಮೇಲೆ ಕೋಪ ಜಾಸ್ತಿ ಇದ್ದಂಗೆ ಕಾಣ್ತಾ ಇದೆ. ಸಾಮಾನ್ಯವಾಗಿ ನಮ್ಗೆ ಅನಿಸುತ್ತೆ ನಮ್ಮ ಮೇಲೆ ಇಷ್ಟು ಕೋಪ ಇದ್ದರೆ ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಎಷ್ಟು ಕೋಪ ಇರ್ಬೋದು ಕುಮಾರಸ್ವಾಮಿಯವ್ರಿಗೆ ಅಂತ. ಆದರೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಇವರಿಗೆ ಕೋಪ ಇದೆಯಾ ಅನ್ನೋ ಪ್ರಶ್ನೆಗಳು ಇತ್ತೀಚಿನ ಡೆವಲಪ್ಮೆಂಟ್ಗಳಿಂದ ಆರಂಭ ಆಗ್ತಾ ಇದೆ. ಅದರ ಜೊತೆಗೆ ಪವರ್ ಟಿ ವಿಗೂ ಕೂಡ ಮಾಜಿ CM HD ಕುಮಾರಸ್ವಾಮಿ ಧಮಕಿ ಹಾಕಿದ್ದಾರೆ. ನುಗ್ಗಿಸೋದಕ್ಕೆ ನಮಗೆ ಇಷ್ಟ ಇಲ್ಲ, ನನಗೆ ಗಲಭೆ ಇಷ್ಟ ಇಲ್ಲ, ಆದರೆ ಸರಿಯಾದ ಬೆಲೆ ತರಬೇಕಾಗುತ್ತೆ ಅಂತಂದಿದ್ದಾರೆ. ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಬಂದು ನಿಲ್ಲಿಸ್ತೀವಿ ಅಂತಂದಿದ್ದಾರೆ. ಕಾನೂನು ಬಾಹಿರ ವಿಚಾರಗಳು ಅಥವಾ ಕಾನೂನಿನ ಮೀರಿರುವ ವಿಚಾರಗಳು ಏನೇನಾಗಿದೆ ನಮ್ಮಲ್ಲಿ ಅನ್ನೋದನ್ನೇ ಈ ಕ್ಷಣದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಕುಮಾರಸ್ವಾಮಿಯವರ ಹೇಳಿಕೆ ವಿಚಾರದ ಬಗ್ಗೆ ಈ ಕ್ಷಣ ವಿಮರ್ಶೆ ಮಾಡೋಣ. ಈಗ ಆರಂಭ ಮಾಡೋಣ ಕುಮಾರಸ್ವಾಮಿಯವರು ಪವರ್ ಟಿ ವಿಗೆ ಹಾಕಿರುವಂಥ ಧಮಕಿ ವಿಚಾರವಾಗಿ. ನಾನು ಪ್ರಣವ್ ತಾರ್ಗಾಣಿಗ. ಪ್ರಕರಣಗಳ ಆರಂಭ ಆದ ನಂತರ ಮಾಜಿ CM ಕುಮಾರಸ್ವಾಮಿಯವರಿಗೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕೆಂಡದಂತ ಕೋಪ ಬರ್ತಾ ಇದೆ. ಇದ್ದದ್ದನ್ನ ಇದ್ದಂಗೆ ತೋರಿಸಿದ್ರೆ ಕುಮಾರಸ್ವಾಮಿಯವರಿಗೆ ಒಂದು ರೀತಿ ಉರಿ ಉರಿಯು ಆರಂಭ ಆಗಿದೆ. ಪ್ರಜ್ವಲ್ ಘಟನೆ ಖಂಡಿಸೋ ಮಾತುಗಳೇ ಕುಮಾರಸ್ವಾಮಿಯವ್ರ ಬಾಯಲ್ಲಿ ಬರ್ತಾ ಇಲ್ಲ. ಅದನ್ನು ಬಿಟ್ಟು ಈ ಪ್ರಕರಣ ಯಾರು ತಂದ್ರು ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದಾರೆ. ಮೊದಲು ತಮ್ಮ ಅಣ್ಣನ ಮಗನನ್ನು ಕರೆಸ್ಲಿ, ಅವ್ರಿಗಿಂತ ಪ್ರಭಾವ, ಅವ್ರಿಗಿರುವಂಥ ಕಾಂಟ್ಯಾಕ್ಟು, ಅವ್ರಿಗಿರುವಂಥ ಅನುಭವ ಇವೆಲ್ಲದರ ನಡುವೆ ವಿದೇಶದಿಂದ ಕರೆಸೋದು ಬಿಟ್ಟು ನಮಗೆ ನಮ್ಮ ವಿರುದ್ಧ, ಇದನ್ನು ಪ್ರಸಾರ ಮಾಡಿರೋರ ವಿರುದ್ಧ ಧಮಕಿ ಹಾಕೋದು, ಮಾತನಾಡೋದು ಕುಮಾರಸ್ವಾಮಿಯವ್ರ ಬಾಯಿಂದ ಬಹಳ ಜಾಸ್ತಿಯಾಗಿ ಬರ್ತಾ ಇದೆ. ಕುಮಾರಸ್ವಾಮಿಯವರ ಸ್ಥಾನಗಳಿಗೆ, ಅವರು ಅಲಂಕರಿಸಿರುವಂಥ ಸ್ಥಾನಗಳಿಗೆ ಗೌರವವನ್ನು ಕೊಡ್ತಾ, ಮರ್ಯಾದೆಯನ್ನು ಕೊಡ್ತಾ ಕುಮಾರಸ್ವಾಮಿಯವರು ಹೀಗ್ಯಾಕೆ ಮಾತನಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗತ್ತೆ. ಯಾಕಂದರೆ ತನಗಿರುವ ಅಧಿಕಾರದ ಜೊತೆಗೆ ತನ್ನ ಕುಟುಂಬದ ಓರ್ವ ಸದಸ್ಯ ಮಾಡಿರುವ ಅನಾಚಾರ, ಇಡೀ ಕುಟುಂಬದ ಮಾನ ಮರ್ಯಾದೆ ಘನತೆಯನ್ನು ರಸ್ತೆಗೆ ತಂದಿರುವಂಥ ವಿಚಾರದಲ್ಲಿ ನಿಮಗೆ ಸಿಟ್ಟಿರಬೇಕೇ ಹೊರತು ಅದನ್ನು ಹೊರಗಡೆ ತಂದ ಪವರ್ ಟಿ ವಿಯವ್ರ ಮೇಲಲ್ಲ ಅನ್ನೋದು ಬಹಳ ಸ್ಪಷ್ಟ. ಕನ್ನಡದಲ್ಲಿ ಒಂದು ಮಾತಿದೆ, ಅದು ಗಾದೆ ಮಾತೇನೋ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತು ಆ್ಯಂಡ್ ಎಲ್ಲರಿಗೂ ಗೊತ್ತಿರುವಂಥ ಮಾತು, ಅದೇನು ಡಿಕ್ಷನರಿಯಲ್ಲಿ ಅವಿತಿಟ್ಕೊಂಡಿರುವಂಥ ಮಾತಲ್ಲ. ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಅದೇನೋ ಮಾಡಿದ್ರಂತೆ ಅನ್ನೋ ಮಾತಿಗೆ ಅನ್ವರ್ಥವಾಗಿ ಆಗ್ತಾ ಇದೆ ಸದ್ಯದ ಬೆಳವಣಿಗೆ. ಕುಮಾರಸ್ವಾಮಿಯವ್ರಿಗೆ ಯಾಕಿಷ್ಟು ಸಿಟ್ಟು ನಮ್ಮ ಮೇಲೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಪ್ರಕರಣವನ್ನು ಹೊರಗಡೆ ತಂದಿದ್ದಕ್ಕ, ಈ ಪ್ರಕರಣವನ್ನು ಜನತೆಯ ಮುಂದಿಟ್ಟು ಇಲ್ಲಿ ನಡೀತಾ ಇರೋ ಅನಾಚಾರವನ್ನು ಖಂಡಿಸಿದ್ದಕ್ಕ, ಸಂತ್ರಸ್ತ ಮಹಿಳೆಯರ ಪರ ನಿಂತಿದ್ದಕ್ಕ, ಅಥವಾ ತಮ್ಮ ಕುಟುಂಬದ ವಿಚಾರ ಕೆದಕಿದ್ದಕ್ಕ ಯಾಕೆ ಕುಮಾರಸ್ವಾಮಿಯವ್ರಿಗೆ ಸಿಟ್ಟು ಅನ್ನೋ ಪ್ರಶ್ನೆ ಒಂದು ಕಡೆ ಇದ್ರೆ, ನೀವು ಕೇವಲ ಪ್ರಜ್ವಲ್ಗೆ ಚಿಕ್ಕಪ್ಪ ಮಾತ್ರ ಅಲ್ಲ ಅನ್ನೋದನ್ನು ನಾವು ನೆನಪು ಮಾಡಬೇಕು. ಕುಮಾರಸ್ವಾಮಿಯವರು ನಿಮ್ಮ ಕುಟುಂಬದ ವಿಚಾರದಲ್ಲಿ ಏನೇ ಇರ್ಬೋದು ಅದು ನಮಗೆ ಸಂಬಂಧ ಇಲ್ಲ, ಆದರೆ ನೀವು JDS ಪಕ್ಷದ ರಾಜ್ಯಾಧ್ಯಕ್ಷರು ಅನ್ನೋದು ನೆನಪಿದೆಯಾ? ಯಾಕಂದರೆ ನಿಮ್ಮದೇ ಪಕ್ಷದ ಸದಸ್ಯನ ಕಾಮಕಾಂಡ, ನಿಮ್ಮದೇ ಪಕ್ಷದ ಸಂಸತ್ ಸದಸ್ಯನ ಕಾಮಕಾಂಡ ಮುಲಾಜಿಲ್ಲದೆ ಅದನ್ನು ಖಂಡಿಸೋ ಕೆಲಸ ಮಾಡಿ ಕುಮಾರಸ್ವಾಮಿಯವರೇ. ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವಂಥ ಹೊಣೆ ಹೊತ್ಕೊಳ್ಳಿ ಸಾಧ್ಯ ಆದರೆ, ಇಲ್ಲದೇ ಇದ್ರೆ ಅದು ನ್ಯಾಯ ಸಿಗುತ್ತೆ ಅದರ ಸ್ಟುಕದಾಗೋದಕ್ಕೆ ಬಿಡಿ. ಪ್ರಜ್ವಲ್ ಕೃತ್ಯದಿಂದ ನೊಂದಿರುವಂಥ ಹೆಣ್ಮಕ್ಳಿಗೆ ಸಾಧ್ಯ ಆದರೆ ಸಾಂತ್ವನ ಹೇಳೋ ಕೆಲಸ ಮಾಡಿ. ಕೇವಲ ಚಿಕ್ಕಪ್ಪನ ರೀತಿ ಮಾತ್ರ ವರ್ತನೆ ಮಾಡೋದಲ್ಲ ಕುಮಾರಸ್ವಾಮಿಯವರು. ಎಸ್, ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಕುಟುಂಬ, ನೀವು ಗತಕಾಲದಿಂದ ಕಟ್ಕೊಂಡು ಬಂದಿರುವಂಥ ಮರ್ಯಾದೆ ಇವೆಲ್ಲ ಕೆಳಗೆ ಜನರ ಮುಂದೆ ಈ ಲೆವೆಲ್ಗೆ ಧೂಳಿಪಟ್ಟಾದಾಗ ನಿಮಗಾಗೋ ನೋವು, ನಿಮಗಾಗೋ ಸಂಕಟ ನಮಗೆ ಅರ್ಥ ಆಗುತ್ತೆ. ಆದರೆ ನೀವು ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನ ನೀವೇ ಹೇಳ್ತಾ ಇದ್ರಲ್ಲ, ನಾನು ಈ ಹೋರಾಟಕ್ಕೆ ಬಂದಿರೋದು ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಅಂತ, ಆ ಶಾಸಕಾಂಗ ಪಕ್ಷದ ನಾಯಕನಾಗಿ ನಿಮ್ಮ ಮೇಲಿರುವಂಥ ಹೊಣೆ ಜವಾಬ್ದಾರಿಗಳ ಬಗ್ಗೆ ನಿಮಗೆ ನೆನಪಿದೆಯಾ ಅನ್ನೋ ಪ್ರಶ್ನೆಗಳನ್ನು ನಾವು ಇಡ್ತಾ ಇದ್ದೀವಿ. ಬರೀ ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ ಕುಮಾರಸ್ವಾಮಿ ಅಂತಂದರೆ, ಅವ್ರು ಮಾತಾಡೋದು ಪೆಂಡ್ರೈವ್ ಬಿಟ್ಟಿದ್ಯಾರು, ಪೆಂಡ್ರೈವ್ ಬಿಟ್ಟಿದ್ಯಾರು ಅಂತ, ಪೆಂಡ್ರೈವಲ್ಲಿ ಇರೋದ್ರ ಬಗ್ಗೆ ಮಾತಾಡೋದಿಲ್ಲ, ಪೆಂಡ್ರೈವಲ್ಲಿ ನೋವಾಗಿರುವಂಥ ಹೆಣ್ಮಕ್ಳ ಬಗ್ಗೆ ಮಾತಾಡೋದಿಲ್ಲ, ಪೆಂಡ್ರೈವ್ ಬಿಟ್ಟಿದ್ಯಾರು ಅನ್ನೋದನ್ನು ಕಾನೂನು ನೋಡ್ಕೊಳ್ಳುತ್ತೆ, ಪೊಲೀಸರು ನೋಡ್ಕೊಳ್ಳುತ್ತೆ.
ಕರ್ನಾಟಕದ ಪೊಲೀಸ್, ನೀವೇ ಆಳಿರುವ ಕರ್ನಾಟಕದ ಪೊಲೀಸರ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಪೆನ್ ಡ್ರೈವ್ ಇರೋದ್ರ ಬಗ್ಗೆ ಖಚಿತವಾಗಿ ಮಾತನಾಡಿ. ಅದರಲ್ಲಿ ಏನಿದೆ, ಅದರಲ್ಲಿ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿ. ಒಂದು ರೀತಿ ಅಮಾನತ್ತು ಮಾಡೋ ನಾಟಕ ಮಾಡೋದು, ಈ ಕಡೆ ಅವರನ್ನು ಫಾರಿನಲ್ಲಿ ಉಳಿಸೋದು, ಈ ನಾಟಕಗಳನ್ನು ಬಿಟ್ಟು ಅದಕ್ಕಿಂತ ಬೇರೇನು ಮಾಡಬೇಕು ಅದನ್ನು ಮಾಡಿ. ಆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಿಲ್ಲ, ಒಂದು ದಿನ ಮಾತಾಡಿದ್ದೀರಾ? ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗಿದೆ, ಒಂದು ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸೋ ಕೆಲಸ ಆಗಬೇಕು ಅನ್ನೋದು ನಿಮ್ಗೆ ಯಾವುದಾದ್ರೂ ನಿಮ್ಮ ಬಾಯಿಂದ ಬಂದಿದೆಯಾ? ಇಲ್ಲ. ಈ ಪ್ರಕರಣ ಪ್ರಜ್ವಲ್ ಮಾಡಿದ್ದು ತಪ್ಪು, ಆತನಿಗೆ ಆ ಕಠಿಣ ಶಿಕ್ಷೆ ಆಗಲಿ, ಇಲ್ಲ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋ ರೀತಿಯಲ್ಲಿ ತೇಲಿಸ್ಬಿಡ್ತೀರಿ. ಅದನ್ನು ಬಿಟ್ಟು ಬೇರೆದ್ರ ಬಗ್ಗೆ, ಪೆನ್ ಡ್ರೈವ್ ಯಾರು ಬಿಟ್ಟರು, ಪೆನ್ ಡ್ರೈವ್ ಯಾರು ಬಿಟ್ಟರು, ಪೆನ್ ಡ್ರೈವ್ ಯಾರು ಬಿಟ್ಟರು, ಯಾರೇ ಬಿಟ್ಟಿರ್ಬೋದು, ಪೆನ್ ಡ್ರೈವಲ್ಲಿ ಇರೋದು ಯಾವುದು ಕ್ರಿಯೇಟೆಡ್ ಅಲ್ವಲ್ಲ, ಅಥವಾ ಮೂರನೇ ವ್ಯಕ್ತಿಯಿಂದ ನ್ಯಾಯ ಆಗಿರೋದಲ್ವಲ್ಲ, ನಿಮ್ಮ ನಿಮ್ಮ ಅಣ್ಣನ ಮಗನೇ ಮಾಡಿರೋದಲ್ವಾ? ಏನೋ ಪವರ್ ಟಿ ವಿ ಕಚೇರಿಗೆ ನುಗ್ಗಿಸ್ತೀರಿ, ಪವರ್ ಟಿ ವಿಗೆ ಧಮಕಿ ಹಾಕ್ತೀರಿ ಅಂತೀರಿ. ಪ್ರಕರಣದ ತೀವ್ರತೆ ಕಮ್ಮಿ ಆಗೋದಿಲ್ಲ, ನಿಮ್ಮ ವರ್ತನೆ, ನಿಮ್ಮ ಮಾತು, ನಾವಲ್ಲ ಇಡೀ ರಾಜ್ಯ ನೋಡ್ತಾ ಇದೆ. ಈ ನೆಲದ ಕಾನೂನಿಗೆ ಬೆಲೆ ಕೊಟ್ಟೆ ನಾವು ಸುದ್ದಿ ಮಾಡೋದು, ಮಾಡಿದ್ದು, ಮಾಡೋದು, ಇನ್ನು ಮುಂದೆ ಮಾಡೋದು. ಪವರ್ ಟಿ ವಿ ಕಾನೂನು ಹೋರಾಟಕ್ಕೂ ಸಿದ್ಧವಾಗಿದೆ. ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಕಾನೂನು ಕರ್ಕೊಂಬಂದು ನಿಲ್ಲಿಸ್ತೀವಿ, ಕೋರ್ಟಲ್ಲಿ ನಿಲ್ಲಿಸ್ತೀವಿ, ಅದು ಮಾಡ್ತೀವಿ. ಏಕವಚನದಲ್ಲಿ ಮಾತನಾಡ್ತೀರಿ, ಕಚೇರಿ ನುಗ್ಗಿಸೋದಕ್ಕೇನು ಹೆಚ್ಚಲ್ಲ, ಗಲಭೆ ಮಾಡೋದಕ್ಕೇನು ಹೆಚ್ಚಲ್ಲ. ನೀವು ಹಂಗೆ ಹೇಳಿದ್ರಿ ಅಂದಿದ ತಕ್ಷಣ ನಾವಿಲ್ಲಿ ಗಡಗಡ ಅಂತ ನಡುಗ್ಬಿಟ್ಟು, ಅಯ್ಯೋ ಬೇಡಪ್ಪ ನಮಗೆ ಈ ಸುದ್ದಿ, ನಾವು ಬಿಟ್ಟು ಬಿಡೋಣ ಅನ್ನುವಂಥ ಮಾತುಗಳು. ಈ ನೆಲದ ಕಾನೂನಿಗೆ ಬೆಲೆ ಕೊಟ್ಟೇ ನಿಮ್ಮ ಪವರ್ ಟಿ ವಿ ಸುದ್ದಿ ಮಾಡೋದು. ಪವರ್ ಟಿ ವಿ ಕಾನೂನಿನ ಹೋರಾಟಕ್ಕೂ ಕೂಡ ಸಿದ್ಧವಾಗಿದೆ. ಕಚೇರಿಗೆ ನುಗ್ಗಿ ಸತ್ಯ ಮರೆಮಾಚೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಪ್ರಕರಣದ ತೀವ್ರತೆ ಕೂಡ ನೀವು ಧಮಕಿ ಹಾಕಿದ ತಕ್ಷಣ ಕಡಿಮೆ ಆಗೋದಿಲ್ಲ. ಕುಮಾರಸ್ವಾಮಿಯವರೇ, ಈ ನೆಲದ ಕಾನೂನು ಗೊತ್ತಿದೆ, ಈ ಇಡೀ ಕರ್ನಾಟಕದ ಜನ ನೋಡ್ತಿದ್ದಾರೆ, ನಿಮ್ಮ ಮಾತುಗಳನ್ನು ನೋಡ್ತಿದ್ದಾರೆ, ನಿಮ್ಮ ವರ್ತನೆಯನ್ನು ನೋಡ್ತಿದ್ದಾರೆ. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಕರ್ನಾಟಕ ನೋಡ್ತಾ ಇದೆ. ನೆಲದ ಕಾನೂನಿಗೆ ಏನು ಬೆಲೆ ಕೊಡಬೇಕು, ಏನೇನು ನಾವು ಮಾಡಬೇಕು, ಏನೇನು ನಮ್ಮ ನಿಬಂಧನೆಗಳು, ನಮ್ಮ ರಿಸ್ಟ್ರಿಕ್ಷನ್ಸ್ಗಳೇನು, ಇವೆಲ್ಲವನ್ನು ಅರಿತುಕೊಂಡೇ ನಾವು ಕರ್ನಾಟಕದ ಜನತೆ ಮುಂದಿರೋದು. ಕುಮಾರಸ್ವಾಮಿ ಅವರು ಮಾತಾಡಿದ್ರಲ್ಲ, ಈಗಲ್ಲಿ ಹೇಳಿದ್ವಲ್ಲ, ಏನೇನು ಮಾತಾಡಿದ್ರು ಕುಮಾರಸ್ವಾಮಿ ನೋಡಿ ಒಂದ್ಸಲ. ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದ್ರ, ಪ್ರಜ್ವಲ ಹತ್ತು 14 ವರ್ಷ ಕೆಲಸ ಮಾಡಿರೋನು, ಅವನ್ನ ಕೂರಿಸ್ಕೊಂಡು ಒಂದು ಖಾಸಗಿ ಚಾನಲ್ನಲ್ಲಿ ಪಾಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ. ಮುಂದೆ SIT ಮುಂದೆ ಮುಂದಿನ ತನಿಖೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ಅವನು, ಯಾರೋ ಶೆಟ್ಟಿ ಇದನ್ನಲ್ಲ, ಬೆಲೆ ತೆರಬೇಕಾಗುತ್ತೆ. ಇವತ್ತು ನಾನು ಹಿಂಸೆಗೆ ಅವಕಾಶ ಕೊಡಲ್ಲ, ನಾನು ಬೇರೆಯವ್ರ ಥರ ಗಲಭೆಗೆ ಇಲ್ಲ ನುಗ್ಸಿ ಒಡ್ಸೋ ಕೆಲಸ ಮಾಡಲ್ಲ. ಈ ದೇಶದ ನೆಲದ ಕಾನೂನು ಏನಿದೆ ಆ ವ್ಯಾಪ್ತಿನಲ್ಲೇ ಆ ಶೆಟ್ಟಿನೂ ತರೋಣಂತೆ. ಒಂದು ನಿಮಿಷ, ನೆನ್ನೆ ದಿನ ಅವರು ಕೂತ್ಕೊಂಡು ಕಾರ್ತಿಕ್ ಕೋಡನ್ನ ಕೂತ್ಕೊಂಡು ಒಂದು ಗಂಟೆ ಏನು ಇಂಟ್ರು, ಏನು ಹೇಳ್ತಾರೆ, ಕುಮಾರಸ್ವಾಮಿನೇ ಇದೆ ಅಂತ ಪೆನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಒಂದು ಕುಮಾರಿ ಇದೆಯಲ್ಲ ಅಂತ ಕೇಳ್ತಾರೆ. ಬಿಟ್ಟಿರ್ಬೋದು ಅಂತ ಅವನು ಹೇಳ್ತಾನೆ. ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ನು ತಗೊಂಡಿದ್ದೀವಿ. ಯಾರಿದ್ರಲ್ಲಿ ಪಾತ್ರ ತಪ್ಪುಗಳಿದ್ದಾವೆ ಮಾಡ್ಕೊಳ್ಳಿ ತನಿಖೆ ಅಂತ ಹೇಳಿ ನೆನ್ನೆ ಕೋರ್ಟ್ ಮಾರ್ಷಲ್ ಹಲ್ಲು ಮಾಡ್ತಾವನೆ ಯಾರು, ನಿಮ್ಮ ಶೆಟ್ಟಿ. ಈಗ ನೀವು ಅವ್ನು ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದ್ನಲ್ಲ, ಪ್ರಜ್ವಲ 14 ವರ್ಷ ಕೆಲಸ ಮಾಡಿರೋನು,